ವೇದಿಕೆ ಮೇಲಿರುವ ಗಣ್ಯರಿಗೂ ಮತ್ತು ಮಾಧ್ಯಮ ಮಾರ್ಗದರ್ಶಕರೆಲ್ಲರಿಗೂ ನಮಸ್ಕಾರ ಮಾಡ್ತಾ ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ ತಡವಾಗಿ ಬಂದಿದ್ದಕ್ಕೆ. ನಾನು ಒಂದು ರೀತಿಯಲ್ಲಿ ದುರಾದೃಷ್ಟವಂತ, ಯಾಕಂದ್ರೆ ಆ ವರನೇಟ ಅಪ್ಪಾಜಿಯವ್ರನ್ನ ನಾನು ಮುಖಾಮುಖ ಯಾವತ್ತೂ ಭೇಟಿ ಆಗಿಲ್ಲ. ಇನ್ನೊಂದು ರೀತಿಯಲ್ಲಿ ಅದೃಷ್ಟವಂತ, ಯಾಕಂದ್ರೆ ಆ ಜೇಮ್ಸ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಸಜ್ಜತೆ ಮಾಡಿದೆ, ಈಗ ವೇದ ಸಿನಿಮಾದಲ್ಲಿ ಶಿವಣ್ಣರ ಜೊತೆ ಮಾಡಿದೆ, ಈಗ ಕರ್ನಾಟಕದ ಮನಕ ನಡೀತಾ ಇದೆ, ಅದು ಅದನ್ನೇ ಮುಗಿಸ್ಕೊಂಡು ಬರೋಷ್ಟು ಲೇಟ್ ಆಯ್ತು. ಕೋಲಾರದಲ್ಲಿ ಈಗ ರಾಘಣ್ಣರ ಜೊತೆ ಮಾಡಿದೆ ಈ ಸಿನಿಮಾದಲ್ಲಿ. ಸೊ ಅದಕ್ಕಿಂತ ಅದೃಷ್ಟ ಇನ್ನೇನು ಬೇಕು. ಅದಕ್ಕಿಂತ ಹೆಚ್ಚಾಗಿ ಅಂದೊಂದಿತ್ತು ಕಾಲ ಅಂತ ವಿನಯ್ ರಾಜ್ಕುಮಾರ್ ಸರ್ ಬರ್ತಾ ಅದರಲ್ಲೂ ಮಾಡಿದ್ದೀನಿ ನಾನು. ಸೊ ಹಾಗಾಗಿ ಇಡೀ ಕುಟುಂಬದವ್ರ ಜೊತೆ ನಾನು ಮಾಡಿದಂತ ಸಾರ್ಥಕ ಭಾವ ಸಿಕ್ಕಿದೆ ನನಗೆ. ಹಾಗಾಗಿ ನಾನು ಅದೃಷ್ಟವಂತ. ಒಂದ್ಸಲ ಆ ಶೂಟಿಂಗ್ ಸೆಟ್ ಅಲ್ಲಿ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು ರಾಘಣ್ಣರಿಗೆ, ಹಣ ನಾನು ಎಲ್ಲರ ಜೊತೆ ಮಾಡಿದ್ದೀನಿ, ಪುನೀತ್ ಅಣ್ಣರ ಜೊತೆ ಮಾಡಿದ್ದೀನಿ, ಶಿವಣ್ಣರ ಜೊತೆ ಮಾಡಿದ್ದೀನಿ, ನಿಮ್ ಜೊತೆ ಮಾಡಿದ್ದೀನಿ, ನನ್ನ ಎಂತ ಅದೃಷ್ಟವಂತ, ನಿಮ್ ಇಡೀ ಕುಟುಂಬದ ಜೊತೆ ನಾನು ಮಾಡಿದೆ ಅದು. ಅದಕ್ಕೆ ಅವ್ರು ಎಷ್ಟು ಸೌಜನ್ಯವಾಗಿ ಉತ್ತರ ಕೊಟ್ಟರು ಅಂದ್ರೆ, ಇಲ್ಲ ಅಪ್ಪಾಜಿ, ನೀವು ನಮ್ಮ ಕುಟುಂಬದ ಜೊತೆ ಮಾಡಿಲ್ಲ, ನಮ್ಮ ಕುಟುಂಬ ನಿಮ್ ಜೊತೆ ಮಾಡಿದೆ. ಇಂಥ ಒಂದು ಸೌಜನ್ಯ ಯಾವ ಯೂನಿವರ್ಸಿಟಿಲೂ ಕಲಿಯಕ್ ಸಿಗಲ್ಲ ನೋಡೋದಾದ್ರೆ. ಅದಕ್ಕೆ ಅವ್ರಿಗೆ ದೊಡ್ಡ ಮನೆ ಅನ್ನೋದಕ್ಕೆ ಅದು ಸಾರ್ಥಕ ಸಿಕ್ಕಿದೆ ಅಂತ ಹೇಳಬೇಕು. ಇಷ್ಟಪಡ್ತೀನಿ, ಯಾಕಂದ್ರೆ ನಾನು ಮನಪೂರ್ವಕ ಹೇಳಕ್ ಇಷ್ಟಪಡ್ತೀನಿ. ಅವರಷ್ಟೇ ಅಲ್ಲ, ಶಿವಣ್ಣರ್ ಇರ್ಬೋದು, ಪುನೀತ್ ಸರ್ ನೀವೆಲ್ಲರೂ ನೋಡಿದ್ದೀರಾ, ಎಲ್ಲರೂ ಅವ್ರ ಜೊತೆ ಒಡನಾಟಗಳಾಗಿದ್ದೀರಾ, ಎಲ್ಲರೂ ಅವರ ಗುಣಗಳು ಹೇಗಿದೆ ಅಂತ ನೋಡಿರ್ತೀರ. ಸೊ ಇದು ನನಗಾಗಿರೋ ಅನುಭವನ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ನಾನು ಇವಾಗ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇರೋದ್ರಿಂದ, ಸೊ ಅವ್ರು ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಹೊಸಬರಿಗೆ, ಆಮೇಲೆ ಅವ್ರನ್ನ ಮುಂದೆ ಬಿಟ್ಟು ಹಿಂದೆ ಎಷ್ಟು ಚೆನ್ನಾಗಿ ಅವರು ಬೆನ್ ತರ್ತಾರೆ ಅನ್ನೋದನ್ನ ನಾನು ಅನುಭವಿಸಿದ್ದೀನಿ. ಹಾಗಾಗಿ ಸೊ ನನ್ನ ಅನುಭವ ಪ್ರಕಾರ ಏನು ಅಂತಂದ್ರೆ, ಇಂಡಸ್ಟ್ರಿಗೆ ಬರೋ ಪ್ರತಿಯೊಬ್ಬ ಕಲಾವಿದರು ಈ ದೊಡ್ಡ ಮನೋರ್ ಜೊತೆ ಒಂದು ಸಿನಿಮಾ ಮಾಡಬೇಕು.